ಹಾಯ್ ಎವ್ರಿವನ್, ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್. ನಾನಿವತ್ತು ವಾಟ್ ಐ ಈಟ್ ಇನ್ ಅ ಡೇ ವಿಡಿಯೋ ಮಾಡ್ತಿದ್ದೀನಿ. ನಾನು ಆಲ್ಮೋಸ್ಟ್ ಆಲ್ ಮೈ ಪ್ರೆಗ್ನೆನ್ಸಿ ವೇಟ್ ಲೂಸ್ ಮಾಡಿದ್ದೀನಿ, ಲೈಕ್ 9 kgs. 10 kgs ಗೇನ್ ಆಗಿದೆ. ಸೊ ನಂದು ಟಾರ್ಗೆಟ್ ಇತ್ತು 10 kgs ಲೂಸ್ ಮಾಡೋದು. ಯೂಶ್ವಲಿ ನನಗೆ ಎಲ್ಲರೂ ಕೇಳ್ತಾರೆ ಹೇಗೆ ನಾನು ಲೂಸ್ ಮಾಡಿದೆ ಅಂತ. ಸೊ ನಾನು ಅದಕ್ಕೆ ಅಂದ್ಕೊಂಡು ಈ ಥರ ವಿಡಿಯೋ ಮಾಡೋಣ. ಆ್ಯಂಡ್ ಎನಿವೇಸ್, ಯು ಗೆಟ್ ಮೀಲ್ ಐಡಿಯಾಸ್. ಬನ್ನಿ ನೋಡೋಣ ಏನೇನು ನಾನು ತಿಂದೆ, ಆಮೇಲೆ ನಾನು ಅದ್ರ ರೆಸಿಪೀಸ್ನೂ ಶೇರ್ ಮಾಡ್ತೀನಿ. ಯೂಶ್ವಲಿ ನಾನು ನನ್ನ ಬ್ರೇಕ್ಫಾಸ್ಟ್ 8:30 ಮಾಡ್ತೀನಿ. ಇವತ್ತು ನಾನು ಸಿಂಪಲಾಗಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಳ್ತಿದ್ದೀನಿ. ನನ್ನ ಹತ್ರ ಕ್ಯಾಪ್ಸಿಕಮ್ ಮಸಾಲ ರೆಡಿ ಇತ್ತು, ಅದ್ರ ಜೊತೆ ಸ್ವಲ್ಪ ಚೀಸ್ ಹಾಕ್ಕೊಂಡು, ಆಮೇಲೆ ಪುದೀನ ಚಟ್ನಿ ಇತ್ತು, ಒಂದು ಸ್ಲೈಸಿಗೆ ಪುದೀನ ಚಟ್ನಿ ಹಾಕ್ಕೊಂಡು ಟೋಸ್ಟ್ ಮಾಡಿಬಿಟ್ಟು ತಿಂತೀನಿ ನಾನು. ಅದು ನನ್ನ ಮಗಳದು ಚೀಸ್ ಸ್ಯಾಂಡ್ವಿಚ್ ರೆಡಿ ಆಗ್ತಾಯಿದೆ. ಈ ಕ್ಯಾಪ್ಸಿಕಮ್ ಮಸಾಲ ತುಂಬಾ ಸಿಂಪಲ್, ಏನಿಲ್ಲ, ಸ್ವಲ್ಪ ಆಯಿಲ್, ಅನಿಯನ್ಸ್, ಕ್ಯಾಪ್ಸಿಕಮ್ ಹಾಕ್ಕೊಂಡು ಇಟಾಲಿಯನ್ ಹರ್ಬ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿದ್ರೆ ರೆಡಿ ಆಗುತ್ತೆ. ಇದು ಪಾಸ್ತಾ ಜೊತೆನೂ ಹಾಕೋಬೋದು. ಸೊ ನಾನು ನನ್ನ ಬ್ರೆಡ್ ಜೊತೆನೂ ನಂಗೆ ತುಂಬ ಇಷ್ಟ. ಚಾಯ್ ಇಲ್ಲಾಂದರೆ ಮಾರ್ನಿಂಗ್ ಇಲ್ಲ. ಸೊ ಚಾಯ್ ಬೇಕೇ ಬೇಕು. ಆ್ಯಂಡ್ ನೀರು ಈಸ್ ವೆರಿ ಇಂಪಾರ್ಟೆಂಟ್. ಸೊ ಐ ಟ್ರೈ ಟು ಡ್ರಿಂಕ್ ಅಟ್ ಲೀಸ್ಟ್ 4 to 5 glasses ವಾಟರ್. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಯೂಶ್ವಲಿ ಅರೌಂಡ್ 11:30. ಲಂಚ್ ಕುಕ್ ಮಾಡೋಕ್ಕಿಂತ ಮುಂಚೆ ನಾನು ಫ್ರೂಟ್ಸ್ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಅದರಾದಮೇಲೆ ನನ್ನ ಮಗಳ ಜೊತೆ ಆಟಾಡಬೇಕು. ಐ ಆಮ್ ಸ್ಟಿಲ್ ಬ್ರೆಸ್ಟ್ ಫೀಡಿಂಗ್, ಸೊ ಐ ಕಾಂಟ್ ಸ್ಕಿಪ್ ಮೀಲ್ಸ್ ಆರ್ ಡಯಟ್. ಸೊ ಐ ಈಟ್ ವೆಲ್. ಸೊ ಇವಳ ಜೊತೆ ಆಟಾಡೋಕ್ಕೆ ಸ್ಟ್ಯಾಮಿನಾ ಬೇಕು, ಎನರ್ಜಿ ಬೇಕು. ಅದಕ್ಕೆ ಫ್ರೂಟ್ಸ್ ತಿಂದಾದಮೇಲೆ ಇವಳ ಜೊತೆ ಆಟಾಡಿ ಸ್ವಲ್ಪ ಹೊತ್ತು ಇವಳಿಗೆ ಮಲ್ಗಿಸ್ ಆದಮೇಲೆ ನಾನು ನನ್ನ ಲಂಚ್ ಪ್ರಿಪ್ರೇಷನ್ಗೆ ನಾನು ಹೋಗ್ತೀನಿ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಲಂಚಿಗೆ ನಾನು ಇಡ್ಲಿ ಸಾಂಬಾರು ಮಾಡ್ಕೊಳ್ತಿದ್ದೀನಿ. ಈ ಸಾಂಬಾರು ನನಗೆ ತುಂಬಾ ಫೇವ್ರೇಟು, ತುಂಬ ಈಸಿ. ಜಸ್ಟ್ 1 pot ಸಾಂಬಾರು ಎಲ್ಲ ಒಂದೇ ಹಾಕಿಬಿಟ್ಟು ಕುಕ್ ಮಾಡೋದು. ಜಸ್ಟ್ ದಾಲ್ ಸೋಪ್ ಮಾಡ್ತಿದ್ದೀನಿ. 3 cups ದಾಲ್ ಸೋಪ್ ಮಾಡೋಕ್ಕೆ ರೆಡಿ ಇಟ್ಕೊಳ್ತಿದ್ದೀನಿ. ಟೈಮ್ ಇದ್ದರೆ ಒಂದೊಂದು ಸರಿ 30 minutes ಸೋಪ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಬೇಸಿಕಲಿ ಐ ಈಟ್ ಎವ್ರಿಥಿಂಗ್. ಪೋಷನ್ ಕಂಟ್ರೋಲ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಎವ್ರಿ ಡೇ ದಾಲ್ ತಿನ್ನೋದು ಇಸ್ ವೆರಿ ಗುಡ್. ಗುಡ್ ಪ್ರೋಟೀನ್ಸ್ ಆ್ಯಂಡ್ ಇಟ್ ಕೀಪ್ಸ್ ಯು ಫೀಲಿಂಗ್. ನೀವು ನೋಡ್ತಾ ಇರ್ಬೋದು, ನಾನು ಜಸ್ಟ್ ನಾರ್ಮಲ್ ಒಗ್ಗರಣೆ ಹಾಕ್ತಾ ಇದ್ದೀನಿ. ಈಗ ಟರ್ಮರಿಕ್ ಪೌಡರ್ ಹಾಕಿದೆ, ಕೋಕೋನಟ್ ಆಯಿಲಲ್ಲಿ ಸ್ವಲ್ಪ ಮಸ್ಟರ್ಡ್ ಸೀಡ್ಸ್, ಜೀರಾ, ಕರಿ ಲೀವ್ಸ್ ಹಾಕಿ ಎಲ್ಲ ವೆಜಿಟೇಬಲ್ಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತಿದ್ದೀನಿ, ನೀರು ಹಾಕಿ ಆಮೇಲೆ ನಾನು ಜಸ್ಟ್ 3 whistles ತಗೊಳ್ತೀನಿ. ಡಯಟ್ ಹೇಗಿರ್ಬೇಕಂದ್ರೆ ಈಸಿಲಿ ಫಾಲೋ ಮಾಡಿದ ಥರ ಇರಬೇಕು. ನೀವೇನು ತಿಂತಿದ್ದೀರಾ ಅದೇ ತಿನ್ನಬೇಕು. ತುಂಬ ಚೇಂಜಸ್ ಮಾಡೋಕ್ಕೆ ಹೋದರೆ ನೀವು ಫಾಲೋ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಬೇಸಿಕಲಿ ನಾನು ಏನು ಯೂಶ್ವಲಿ ತಿಂತೀನಿ ಅದೇ ನಾನು ತಿನ್ನಕ್ಕೆ ಇಷ್ಟಪಡ್ತೀನಿ. ಬಟ್ ಜಸ್ಟ್ ಪೋಷನ್ ಕಂಟ್ರೋಲ್ ಒಂದು ಮಾಡೋಕ್ಕೆ ಇಷ್ಟಪಡ್ತೀನಿ. ಈಗ ದಾಲ್ ಹಾಕಿ ಜಸ್ಟ್ ವಿಸಿಲ್ ತಗೊಳ್ತೀನಿ. ನಾನು ಆದಷ್ಟು ಪ್ರೋಟೀನ್ ತಿನ್ನಕ್ಕೆ ಇಷ್ಟಪಡ್ತೀನಿ, ಕಾರ್ಬ್ಸ್ ಕಮ್ಮಿ ತಿಂತೀನಿ. ಕಾರ್ಬ್ಸ್ ತಿನ್ನಬೇಕು ಅಂದರೆ ಕಾಂಪ್ಲೆಕ್ಸ್ ಕಾರ್ಬ್ಸ್ ಥರ ತಿಂತೀನಿ. ಫಾರ್ ಎಕ್ಸಾಂಪಲ್, ಇನ್ಸ್ಟೆಡ್ ಆಫ್ ಪೊಟ್ಯಾಟೋ, ಸ್ವೀಟ್ ಪೊಟ್ಯಾಟೋ. ಬಟ್ ಬೇಸಿಕಲಿ ಜಾಸ್ತಿ ಪ್ರೋಟೀನ್ಸ್ ಇಟ್ ಕೀಪ್ಸ್ ಯು ಫೀಲಿಂಗ್. ಸೊ ನನ್ನ ಇಡ್ಲಿ ಸಾಂಬಾರು ರೆಡಿ. ಸೊ ಈಗ ನನ್ನ ವಾಕ್ ಟೈಮ್ 4:00 ಆಗಿದೆ. ಹೋಗೋಕ್ಕಿಂತ ಮುಂಚೆ ಒಂದು ಚಿಕ್ ಸ್ನ್ಯಾಕ್ ತಿಂತೀನಿ ನಾನು ಯೂಶ್ವಲಿ. ಇವತ್ತು ಕ್ರ್ಯಾಕರ್ಸ್ ಆ್ಯಂಡ್ ಜಸ್ಟ್ ಚೀಸ್, ಅದು ನನ್ನ ಮಗಳದು ಚೀಸ್. ಇವಾಂಕ ಎದ್ದಾದ್ಮೇಲೆ ವಾಕಿಂಗ್ ಹೋಗ್ತೀವಿ ಅರೌಂಡ್ 4:30. ಡಿಪೆಂಡ್ಸ್ ಆನ್ ದ ವೆದರ್ ಎಷ್ಟು ದೂರ ಹೋಗ್ತೀವಂತ. ವೆದರ್ ತುಂಬಾ ಚೆನ್ನಾಗಿದ್ರೆ ಅಟ್ಲೀಸ್ಟ್ 5-6 kilometers ತನಕ ವಾಕ್ ಮಾಡ್ತೀವಿ. ನನ್ನ ದೊಡ್ಡ ಮಗಳು ಮಿಶ್ಕನೂ ವಾಕ್ ಮಾಡ್ತಾಳೆ ನನ್ನ ಜೊತೆ. ಇಲ್ಲಾಂದ್ರೆ ಜಸ್ಟ್ 3 kilometers 3.5 ಅಟ್ಲೀಸ್ಟ್ ಮಾಡ್ತೀವಿ ನಾವು. ವೀಕ್ಲಿ ಒನ್ಸ್ ನಾನು ಬಾಲಿವುಡ್ ಡ್ಯಾನ್ಸ್ ವರ್ಕೌಟನ್ನು ಮಾಡ್ತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ನನ್ನ ನೇಬರ್ಹುಡ್ ಪಾರ್ಕ್. ಸೊ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ನೀವು ಏನಾದರೂ ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು, ಜಿಮ್ ಆರ್ ಲೈಕ್ ಪಾರ್ಕಿಗೆ ಹೋಗ್ಬಿಟ್ಟು ವಾಕ್. ವಾಕಿಂದ ಬಂದಾದಮೇಲೆ ಬಿಸಿ ಬಿಸಿ ಚಾಯ್ ಕುಡಿಬೇಕು. ನೀವು ಸ್ಟಾರ್ಟಿಂಗಲ್ಲಿ ನೋಡಿರ್ಬೋದು ವಿಡಿಯೋ, ನನ್ನ ಹತ್ರ ಲೆಮನ್ ಗ್ರಾಸ್ ಪ್ಲಾಂಟ್ ಇದೆ.
ಸೊ ನಾವು ಎವ್ರಿ ಡೇ ನಮ್ಮ ಚಾಯ್ಗೆ ಲೆಮನ್ ಗ್ರಾಸ್ ಜಿಂಜರ್ ಹಾಕೊಳ್ತೀವಿ. ಈ ಚಾಯ್ ನಾನು ಮಾಡ್ತಿಲ್ಲ, ನನ್ನ ಹಸ್ಬೆಂಡ್ ಸಾಯಿಶ್ ಮಾಡ್ತಿದ್ದಾರೆ. ಹಿ ಮೇಕ್ಸ್ ದ ಬೆಸ್ಟ್ ಚಾಯ್. ಅದಕ್ಕೆ ನಾವು ಶುಗರ್ ಹಾಕಲ್ಲ, ಜಾಗರಿ ಹಾಕೊಳ್ತೀವಿ. ಮತ್ತು ಫ್ರೆಂಡ್ಸ್ ಇನ್ನೊಂದು ಟಿಪ್ ಏನಂದರೆ, ನೀವು ಆದಷ್ಟು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಎಲ್ಲ ಸೇಮ್ ಟೈಮ್ಗೆ ಮಾಡೋ ಟ್ರೈ ಮಾಡಿ. ಸ್ಪೆಷಲಿ ಡಿನ್ನರ್ ಇಟ್ ಶುಡ್ ಬಿ ಬಿಫೋರ್ 7:30, ಅಟ್ಲೀಸ್ಟ್ 2-3 ಅವರ್ಸ್ ಇರಬೇಕು ಮಲ್ಕೊಳ್ಳೋದಕ್ಕಿಂತ ಮುಂಚೆ. ಆ್ಯಂಡ್ ಆಲ್ಸೋ ನಿಮ್ಗೆ ಯಾವಾಗಾದರೂ ಹಶುವಾದರೆ ನೀವು ಡೈರೆಕ್ಟ್ ಹೋಗಿ ಸ್ನ್ಯಾಕ್ ತಿನ್ನಬೇಡಿ. ಒಂದು ಗ್ಲಾಸ್ ಫಸ್ಟ್ ನೀರು ಕುಡ್ದು ನೋಡಿ ಹಶುವಾಗ್ತಿದೆಯೋ ಇಲ್ಲ ಥರ್ಸ್ಟಿ ಆಗ್ತಿದೆಯಾ ಅಂತ. ಈಗ ಫಾರ್ ಎಕ್ಸಾಂಪಲ್ ಶುಗರ್ಸ್ ಕ್ರೇವಿಂಗ್ ಆದರೆ ನೀವು ಡೇಟ್ಸ್ ತಿನ್ನಬೇಕು ಇನ್ಸ್ಟೆಡ್ ಆಫ್ ಏನಾದರೂ ಸ್ವೀಟ್ ತಿನ್ನೋಕ್ಕಿಂತ. ಸೊ ಆ ಥರ ಎಲ್ಲ ನೀವು ಸ್ವಲ್ಪ ಹೆಲ್ತಿ ಆಪ್ಷನ್ಸ್ ಮಾಡ್ಕೊಂಡ್ರೆ ತುಂಬ ಈಸಿ ಆಗುತ್ತೆ ಫಾಲೋ ಮಾಡೋದು, ಕಷ್ಟ ಏನಿಲ್ಲ. ಹಾಗೆ ನಾನು ಸೈಡ್ ಬೈ ಸೈಡ್ ಸ್ವಲ್ಪ ಮಖಾನ ರೋಸ್ಟ್ ಮಾಡ್ತಿದ್ದೀನಿ. ಏನಿಲ್ಲ, ಅದು ತುಪ್ಪದಲ್ಲಿ ಹಾಕಿ ನಾನು ರೋಸ್ಟ್ ಮಾಡ್ತಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಸ್ಪೈಸಸ್ ಹಾಕ್ತಿದ್ದೀನಿ, ಜೀರಾ ಪೌಡರ್, ಚಿಲ್ಲಿ ಪೌಡರ್, ಸಾಲ್ಟ್, ಟರ್ಮರಿಕ್ ಪೌಡರ್. ಸೊ ಚಾಯ್ ರೆಡಿ ಆಗಿದೆ. ಡ್ರೈ ಫ್ರೂಟ್ಸ್ ತಿಂತೀನಿ ನಾನು. ಬೆಳಗ್ಗೆ ನಂಗೆ ತಿನ್ನೋಕ್ಕಾಗಲಿಲ್ಲ ಅಂದರೆ ಸಂಜೆ ನಾನು ತಿಂತೀನಿ. ಬಟ್ ಅಟ್ಲೀಸ್ಟ್ ಒನ್ಸ್ ಅ ಡೇ ಐ ಮೇಕ್ ಶ್ಯೂರ್ ಐ ಈಟ್ ಅಟ್ಲೀಸ್ಟ್ ಯೂ ಕ್ಯಾಶ್ಯೂನಟ್ಸ್, ಆಲ್ಮಂಡ್ಸ್, ಹೇಗೆ ಏನು ಅವೈಲೇಬಲ್ ಇದೆಯೋ ಇಲ್ಲ ಆ ದಿನ ಏನು ತಿನ್ಬೇಕು ಅನಿಸುತ್ತೆ ಅದು ನಾನು ಮಾಡ್ತೀನಿ. ಈಗ ಡಿನ್ನರ್ ಟೈಮ್. ಇವತ್ತು ಡಿನ್ನರ್ ಏನಂದರೆ ಗ್ರಿಲ್ ಚಿಕನ್ ವಿತ್ ಕುಸ್ಕುಸ್, ನನ್ನ ಫೇವ್ರೇಟ್. ನಾನು ಹಲೋ ಫ್ರೆಶ್ದು ರೆಸಿಪಿ ಫಾಲೋ ಮಾಡ್ತಿದ್ದೀನಿ. ಹರ್ಬ್ಸ್ ಆ್ಯಂಡ್ ಸ್ಪೈಸ್ ಮಿಕ್ಸ್ ಕೊಟ್ಟಿದ್ರು, ಅದು ಜಸ್ಟ್ ಮ್ಯಾರಿನೇಟ್ ಮಾಡಿ ಗ್ರಿಲ್ ಮಾಡಿದ್ದೀನಿ. ಕುಸ್ಕುಸ್ನ ಜಸ್ಟ್ ಬಟರಲ್ಲಿ ಸ್ವಲ್ಪ ಸ್ಪಿನೇಚ್ ಆ್ಯಂಡ್ ಕುಸ್ಕುಸ್ ಹಾಕಿ 10 ಮಿನಿಟ್ಸ್ ಕುಕ್ ಮಾಡಿದ್ದೀನಿ. ಸೊ ನನ್ನ ಡಿನ್ನರ್ ರೆಡಿ. ಈ ಥರ ಇನ್ನೂ ವಿಡಿಯೋಸ ನೀವು ನೋಡಬೇಕಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್.